ಅಚಲ ಭಾರತಿ ಪ್ರಸ್ತುತಪಡಿಸುವ ಗಣಿತ ಭಾಸ್ಕರ. ಹತ್ತು ಪಾಯಿಂಟ್ ಎರಡು, ಆಯತದ ಸುತ್ತಳತೆ. ಈಗ ಒಂದೊಂದೇ ಆಕೃತಿ ತಗೊಂಡು ಅದು ಸುತ್ತಳತೆ ಹೇಗೆ ಕಂಡಿಡಿಯೋದು ತಿಳ್ಕೊಂಡ ಬನ್ನಿ. ಈಗ ಎ ಬಿ ಸಿ ಡಿ ಆಯತವನ್ನು ಗಮನಿಸೋಣ. ಇದರ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 15 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಆದರೆ ಇದರ ಸುತ್ತಳತೆ ಎಷ್ಟು? ನೋಡಿ, ಕೆಳಗೆ ಕೊಟ್ಟಿದೆ ಈ ತರ ಆಯತ ಎ ಬಿ ಸಿ ಡಿ ಅಂತ. ಇಲ್ಲಿ ಉದ್ದ 15 ಸೆಂಟಿಮೀಟರ್, ಅಗಲ 9 ಸೆಂಟಿಮೀಟರ್. ಅಂದ್ರೆ ಎ ಇಂದ ಬಿಗೆ 15, ಬಿ ಇಂದ ಸಿಗೆ 9. ಅದೇ ರೀತಿ ಸಿ ಇಂದ ಡಿಗೆ 15, ಡಿ ಇಂದ ಎಗೆ 9 ಸೆಂಟಿಮೀಟರ್ ಆಗಿರುತ್ತೆ. ಹಾಗಾಗಿ ಸುತ್ತಳತೆ ಹೆಂಗ್ ಕಂಡುಹಿಡಿದು ನೋಡೋಣ ಬನ್ನಿ. ಆಯತದ ಸುತ್ತಳತೆ ಏನಾಗುತ್ತೆ ಆಗಲೇ ಗೊತ್ತಲ್ವ ನಮಗೆ. ಎಲ್ಲಾ ಆಕೃತಿದು ಎಲ್ಲಾ ಬಾಹುಗಳನ್ನ ಅಳತೆ ಮಾಡ್ಬಿಟ್ಟು ಅದನ್ನು ಕೂಡಬೇಕು. ಇದರ 4 ಬಾಹುಗಳ ಉದ್ದಗಳ ಮೊತ್ತ ಅದನ್ನ ಕಂಡುಹಿಡಿದ್ರೆ ಆಯತ ಸುತ್ತಳತೆ ಸಿಗುತ್ತೆ ನಮ್ಗೆ. ಇಲ್ಲಿ ನೋಡಿ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಅಂತ ಬರ್ಕೋಬೇಕಲ್ವಾ. ಆದ್ರೆ ಏನ್ ಮಕ್ಕಳೇ, ಇಲ್ಲಿ ನಮ್ಗೆ ಗೊತ್ತಿದೆ ಅಲ್ವಾ. ಇಲ್ಲಿ ನೋಡಿ, ಎ ಬಿ ಮತ್ತೆ ಸಿ ಡಿ ಎರಡು ಸಮ ಆಯತದ ಪರಸ್ಪರ ವಿರುದ್ಧವಾಗಿರೋ ಎರಡು ಬಾಹುಗಳು ಸಮವಾಗಿರುತ್ತೆ ಅಲ್ವಾ. ಹಾಗಾಗಿ ಅವೆರಡು ಸಮವಾಗಿರುತ್ತೆ. ನಾವು ಇಲ್ಲಿ ಮತ್ತೆ ಸಿ ಡಿ ಅನ್ನೋ ಜಾಗದಲ್ಲಿ ಎ ಬಿ ಅಂತ ಬರ್ಕೋಬಹುದಾ. ಅದೇ ರೀತಿ ಡಿ ಎ ಅನ್ನೋ ಕಡೆ ನಾವು ಬಿ ಸಿ ಅಂತ ಬರ್ಕೋಬಹುದು. ಯಾಕೆಂದ್ರೆ ಆ ಎರಡು ಅಗಲಗಳು ಕೂಡ ಸಮವಾಗಿರುತ್ತೆ. ಅಂದ್ರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ. ನೋಡಿ, ಉದ್ದಾನ ಎರಡ್ಸ್ತಿ ಬರಿತಾ ಇದೀವಿ, ಅಗಲಾನ ಎರಡ್ಸ್ತಿ ಬರಿತಾ ಇದೀವಿ ನಾವಿಲ್ಲಿ. ಹಂಗೆ ಏನ್ ಮಾಡ್ಬೋದು, ಇದನ್ನ ಎರಡು ಸತಿ ಒಂದು ಆವರಣದಲ್ಲಿ ಎ ಬಿ ಪ್ಲಸ್ ಬಿ ಸಿ ಮಾಡ್ಕೋಬಹುದು. ಅಂದ್ರೆ ಎರಡು ಎ ಬಿ ಪ್ಲಸ್ ಎರಡು ಬಿ ಸಿನ ಎರಡು ಆವರಣದಲ್ಲಿ ಎ ಬಿ ಪ್ಲಸ್ ಬಿ ಸಿ ಅಂತ ಬರ್ಕೋಬಹುದು. ಈಗ ಎ ಬಿ ಪ್ಲಸ್ ಬಿ ಸಿ ಅಂದ್ರೆ ಏನಾಗುತ್ತೆ, ಉದ್ದ ಪ್ಲಸ್ ಅಗಲ. ಉದ್ದ ಎಷ್ಟು? 15 ಸೆಂಟಿಮೀಟರ್, ಅಗಲ 9 ಸೆಂಟಿಮೀಟರ್. ಅವೆರಡನ್ನ ಕೂಡಿದ್ರೆಷ್ಟಾಯ್ತು? 24 ಸೆಂಟಿಮೀಟರ್. ಅದನ್ನ ನೀವು ಗುಣಾಕಾರ ಮಾಡಿ, ಅಂದ್ರೆ ಎರಡರಷ್ಟು. ಎರಡನ್ನ ಗುಣಿಸಿದ್ರೆ ಎಷ್ಟಾಗುತ್ತೆ? 48 ಸೆಂಟಿಮೀಟರ್. ಈ ತರ ನಾವು ಬರೀ ಉದ್ದ ಮತ್ತು ಅಗಲ ಗೊತ್ತಿದ್ದಾಗ ನಾವು ಸುತ್ತಳತೆ ಸುಲಭ ಕಂಡಿಬಹುದು ಅಲ್ವಾ ಮಕ್ಕಳೇ? ಅರ್ಥ ಆಯ್ತು ಹೆಂಗ್ ಮಾಡಿದ್ವಿ ಅಂತ. ನೆನಪಿಡಿ ಏನೆಂದರೆ, ಆಯತದ ಅಭಿಮುಖ ಬಾಹುಗಳು ಸಮವಾಗಿರುತ್ತದೆ. ಅಂದರೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ, ಅದೇ ರೀತಿ ಡಿ ಎ ಇಸ್ ಈಕ್ವಲ್ ಟು ಬಿ ಸಿ ಆಗಿರುತ್ತೆ ಅಲ್ವಾ ಮಕ್ಕಳೇ? ಇದು ನಾವು ಆಗ್ಲೇ ತಿಳ್ಕೊಂಡಿದೀವಿ. ಈ ತರ ಆಯತದ ಅಭಿಮುಖ ಬಾಹುಗಳು ಯಾವಾಗ್ಲೂ ಸಮವಾಗಿರುತ್ತೆ. ಹಾಗಾಗಿ ನಾವು ಈ ತರ ಕಂಡುಹಿಡಿದ್ವಿ. ಇದನ್ನ ಹುಡುಗಿ ಹೇಳ್ತಿಯಾಳೆ, ಸರಿಯಾಗಿ ಹೇಳ್ತಿಯಾಳಲ್ವಾ ಅವಳು. ಪ್ರಯತ್ನಿಸಿ, ಈ ಕೆಳಕಂಡ ಆಯತಗಳ ಸುತ್ತಳತೆ ಕಂಡುಹಿಡಿಯಿರಿ. ಈ ಕೆಲವು ಆಯತಗಳು ಕೊಟ್ಟಿದೆ, ಅದು ಸುತ್ತಳತೆ ಕಂಡುಹಿಡಿಯಂತೆ. ಬನ್ನಿ ಈಗ ಮಾಡಂತೆ. ನೋಡಿ, ಆಯತದ ಉದ್ದ ಮತ್ತು ಆಯತದ ಅಗಲ ಕೊಟ್ಟಿದೆ. ಇಲ್ಲಿ ಉದ್ದ 25 ಸೆಂಟಿಮೀಟರ್, ಅಗಲ 12 ಸೆಂಟಿಮೀಟರ್ ಅಂತ. ಎಲ್ಲಾ ಬಾಹುಗಳನ್ನು ಕೂಡಿಸಿದಾಗ ಬರುವ ಸುತ್ತಳತೆ ಎಷ್ಟು? ಅಂದ್ರೆ ಎಲ್ಲಾ ಬಾಹುಗಳು ನೀವು ಕೂಡಿದಾಗ 25 + 12 + 25 + 12, ಇದು ಮಾಡೋ ಅವಶ್ಯಕತೆ ಇದೆಯಾ? ಎಷ್ಟು ಸಿಗುತ್ತೆ ಮೊತ್ತ ನಿಮಗೆ? 74 ಸೆಂಟಿಮೀಟರ್. ಈಗ ನಾವು ಆಗಲೇ ಮಾಡಿದ್ವಲ್ಲ, ಎರಡು ಗುಣಾಕಾರ ಆವರಣದಲ್ಲಿ ಉದ್ದ ಪ್ಲಸ್ ಅಗಲ, ಅದರಿಂದ ಬರೋ ಸುತ್ತಳತೆ ಎಷ್ಟು ಕಂಡಿಡಿಯ ನೋಡಿ. ಎರಡು ಅಂತ ಬರ್ಕೊಂಡು ಉದ್ದ 25, ಅಗಲ 12. 25 + 12 37. 37 ಎರಡರಿಂದ ಗುಣಿಸಿದಾಗ ಮತ್ತೆ 74 ಸಿಕ್ತು. ಅಂದ್ರೆ ನಮ್ಗೆ ಆ ಎರಡು ಕಂಬಸಾಲ್ಗಳಲ್ಲಿ 74 ಸೆಂಟಿಮೀಟರ್ ಅಂತ ಸಿಕ್ಕಿದೆ ಅಲ್ವಾ. ಹಾಗಾಗಿ ನಾವು ಸುತ್ತಳತೆ ಈ ತರ ಎಲ್ಲಾ ಬಾಹುಗಳನ್ನ ಮೊತ್ತ ಕಂಡಿಡಿಯೋ ಅವಶ್ಯಕತೆ ಇಲ್ಲ. ಈ ತರ ನಾವು ಎರಡು ಗುಣಾಕಾರ ಉದ್ದ ಪ್ಲಸ್ ಅಗಲ ಆ ರೀತಿ ನಾವು ಬಳಸ್ಬಿಟ್ಟು ಸುತ್ತಳತೆ ಕಂಡಿಡಿಬಹುದು ಆಯತದ್ದು ಅಲ್ವಾ ಮಕ್ಕಳೇ? ಇನ್ನೊಂದು ಉದಾಹರಣೆ ನೋಡೋಣ ಬನ್ನಿ. ಈಗ ಉದ್ದ 0.5 ಮೀಟರ್, ಅಗಲ 0.25 ಮೀಟರ್ ಆಯತದ ಉದ್ದ ಅಗಲ. ಇಲ್ಲಿ ಮತ್ತೆ ನೀವು ಎಲ್ಲಾ ಬಾಹುಗಳನ್ನ ಕೂಡಿದಾಗ ಎಷ್ಟು ಬರ ಸುತ್ತಳತೆ? 1.5 ಮೀಟರ್ ಅಂತ ಬಂತು. ಆದ್ರೆ ಈ ಕಡೆ ಪಕ್ಕದಲ್ಲಿ ನೋಡಿ, ಎರಡು ಗುಣಾಕಾರ ಉದ್ದ ಪ್ಲಸ್ ಅಗಲ ಮಾಡಿದ್ರೆ ಏನಾಗುತ್ತೆ? ಉದ್ದ 0.5 ಮೀಟರ್, ಅಗಲ 0.25 ಮೀಟರ್. ಅದೆರಡು ಕೂಡಿದಾಗ 0.75 ಮೀಟರ್ ಆಯ್ತು. ಅದನ್ನ ಎರಡನ್ನ ಗುಣಿಸಿದಾಗ ನಮ್ಗೆ ಅಲ್ಲೂ ಕೂಡ 1.5 ಮೀಟರ್ ಅಂತಾನೆ ಬಂತು ಅಲ್ವಾ. ಹಾಗಾಗಿ ಎರಡೂ ಕಡೆ ನಮಗೆ 1.5 ಮೀಟರ್ ಅಂತಾನೆ ಉತ್ತರ ಸಿಕ್ಕಿದೆ.
ಮುಂದಿನ ಉದಾಹರಣೆ, ಉದ್ದ 18 ಸೆಂಟಿಮೀಟರ್, ಆಯತದ ಅಗಲ 15 ಸೆಂಟಿಮೀಟರ್. ಇಲ್ಲಿ ಮತ್ತೆ ಎಲ್ಲಾ ಬಾಹುಗಳನ್ನು ಕೂಡಿದಾಗ ನಾವು 18 + 15 + 18 + 15 ಎಷ್ಟಾಗತ್ತೆ, 66 ಸೆಂಟಿಮೀಟರ್ ಅಂತ ಆಯ್ತು. ಈ ಕಡೆ ಪಕ್ಕದಲ್ಲಿ ನಾವು ನೋಡಿ, ಎರಡು ಗುಣಾಕಾರ ಉದ್ದ ಪ್ಲಸ್ ಅಗಲ, ಆ ರೀತಿ ಮಾಡಿದಾಗ ನಾವು ಆ ಉದ್ದ ಪ್ಲಸ್ ಅಗಲ ಮೊದಲು ಕೂಡ್ಕೊಂಡಂತೆ ಎಷ್ಟಾಯ್ತು, 18 + 15 33 ಸೆಂಟಿಮೀಟರ್. ಅದನ್ನ ಎರಡರಿಂದ ಗುಣಿಸಿದಾಗ 66 ಸೆಂಟಿಮೀಟರ್ ಸಿಕ್ತು ನಮ್ಗೆ. ಎರಡು ಕೂಡ ಒಂದೇ ಸಿಕ್ಕಿದೆಯಲ್ಲ ಉತ್ತರ ನಮ್ಗೆ. ಹೌದು. ಮತ್ತೊಂದು ಉದಾಹರಣೆ ನೋಡಿ, ಇಲ್ಲಿ ಉದ್ದ 10.5 ಸೆಂಟಿಮೀಟರ್, ಆಯತದ ಅಗಲ 8.5 ಸೆಂಟಿಮೀಟರ್. ಇಲ್ಲಿ ಮತ್ತೆ ಎಲ್ಲಾ ಬಾಹುಗಳನ್ನು ಕೂಡಿದಾಗ ಎಷ್ಟು ಬರುತ್ತಳತೆ, 10.5 + 8.5 + 10.5 + 8.5, ಅವಾಗ ಎಷ್ಟಾಯ್ತು, 38 ಸೆಂಟಿಮೀಟರ್ ಅಂತ ಸಿಕ್ತು. ಈ ಕಡೆ ನೋಡಿ ಬಲಗಡೆ, ಎರಡು ಗುಣಾಕಾರ ಉದ್ದ ಪ್ಲಸ್ ಅಗಲ ಮಾಡಣಂತೆ. ಉದ್ದ 10.5 ಅಂತ ಗೊತ್ತು, ಅಗಲ 8.5, ಅವೆರಡನ್ನ ಕೂಡಿದಾಗ 19 ಸೆಂಟಿಮೀಟರ್ ಆಯ್ತು. ಅದನ್ನ ಎರಡರಿಂದ ಗುಣಿಸಿದ್ರೆ ಮತ್ತೆ 38 ಸೆಂಟಿಮೀಟರ್ ಸಿಕ್ತು ನಮ್ಗೆ. ಏನ್ ಗೊತ್ತಾಯ್ತು ಮಕ್ಕಳು, ಇದರಲ್ಲಿ ನಾವ್ ಎಲ್ಲಾ ಬಾಹುಗಳನ್ನ ಕೂಡ ಅವಶ್ಯಕತೆ ಇದೆಯಾ, ಇಲ್ಲ. ಅದೇ ಉತ್ತರ ಸಿಕ್ತಿದೆ ನಮ್ಗೆ, ಎರಡು ಗುಣಾಕಾರ ಆವರಣದಲ್ಲಿ ಉದ್ದ ಪ್ಲಸ್ ಅಗಲ, ಅದನ್ನ ನಾವು ಬಳಸ್ಕೊಂಡ್ರೆ ನಾವು ಆಯತದ ಸುತ್ತಳತೆ ಸುಲಭ ಕಂಡಿಡಿಬಹುದು ಅಲ್ವಾ. ನೋಡಿ, ಆಯತದ ಸುತ್ತಳತೆ ಉದ್ದ ಪ್ಲಸ್ ಅಗಲ ಪ್ಲಸ್ ಉದ್ದ ಪ್ಲಸ್ ಅಗಲ, ಅದನ್ನ ಹೆಂಗ್ ಬರ್ಕೋಬಹುದು, ಎರಡು ಗುಣಾಕಾರ ಆವರಣದಲ್ಲಿ ಉದ್ದ ಪ್ಲಸ್ ಅಗಲ ಅಂತ ಬರ್ಕೋಬಹುದು. ಈ ಪರಿಕಲ್ಪನೆಯ ಪ್ರಾಯೋಗಿಕ ಅನ್ವಯನ ನೋಡೋಣ. ಈಗ ಸುತ್ತಳತೆ ಕಂಡಿಬೇಕಾದ ಆಯತದ್ದು ನಾವು ಏನ್ ಮಾಡ್ಬೇಕು, ಎರಡು ಗುಣಾಕಾರ ಉದ್ದ ಪ್ಲಸ್ ಅಗಲ, ಅಂದ್ರೆ ಮೊದಲು ಉದ್ದ ಪ್ಲಸ್ ಅಗಲ ಅದು ಆವರಣದಲ್ಲಿ ಬರ್ಕೊಂಡಿರ್ತೀವಿ, ಅದನ್ನ ಮಾಡಬೇಕು, ನೀವು ಕೂಡಬೇಕು ಮೊದಲು, ಆಮೇಲೆ ಎರಡರಿಂದ ಗುಣಿಸ್ಬೇಕು. ಅವಾಗ ನಿಮ್ಗೆ ಸುಲಭವಾಗಿ ಆಯತ ಸುತ್ತಳತೆ ಸಿಕ್ಬಿಡುತ್ತೆ, ಎಲ್ಲಾ ಬಾಹುಗಳ ಕೂಡ ಅವಶ್ಯಕತೆ ಇರೋದಿಲ್ಲ. ಗೊತ್ತಾಗ್ತಿದ್ಯ ಮಕ್ಕಳೇ? ಈ ಕೆಲವು ಪ್ರಾಯೋಗಿಕ ಅನ್ವಯಗಳು ನೋಡೋಣ ಬನ್ನಿ. ಈಗ ಉದಾಹರಣೆ ಒಂದು, ಶಬಾನ 3 ಮೀಟರ್ ಉದ್ದ 2 ಮೀಟರ್ ಅಗಲವಿರುವ ಆಯತಾಕಾರದ ಮೇಜಿನ ಹೊದಿಕೆಯ ಅಂಚುಗಳಿಗೆ ಅಲಂಕಾರ ಮಾಡಬೇಕೆಂದಿದ್ದಾಳೆ. ಶಬಾನ ಅಲಂಕರಿಸಬೇಕಿರುವ ಅಂಚಿನ ಉದ್ದ ಎಷ್ಟು? ಚಿತ್ರ ನೋಡಿ ಮಕ್ಕಳು ಗೊತ್ತಾಗುತ್ತೆ. ಈ ತರ ಒಂದು ಮೇಜಿನ ಸುತ್ತ ಅಂದ್ರೆ ಆ ಅಂಚುಗಳಿಗೆ ಅವಳು ಅಲಂಕಾರ ಮಾಡಬೇಕು ಅಂತ ಅನ್ಕೊಂಡಿದ್ದ ಶಬಾನ, ಆದ್ರೆ ಆ ಅಂಚಿನ ಒಟ್ಟು ಉದ್ದ ಎಷ್ಟು ಅಂತ ಗೊತ್ತಿಲ್ಲ ಅವಳಿಗೆ. ಅದನ್ನ ಅವಳು ಕಂಡಿಬೇಕು. ಆ ಮೇಜಿನ ಉದ್ದ ಅಗಲ ಗೊತ್ತಿದೆ ಅವಳಿಗೆ, 3 ಮೀಟರ್ ಮತ್ತು 2 ಮೀಟರ್ ಅಂತ. ಹೇಗ್ ಮಾಡೋದು ನೋಡೋಣ ಬನ್ನಿ. ಈಗ ಪರಿಹಾರ ನೋಡಿ, ಆಯತಾಕಾರದ ಮೇಜಿನ ಹೊದಿಕೆ ಉದ್ದ ಎಷ್ಟು, 3 ಮೀಟರ್. ಅದೇ ರೀತಿ ಆಯತಾಕಾರದ ಮೇಜಿನ ಹೊದಿಕೆ ಅಗಲ ಎಷ್ಟು, 2 ಮೀಟರ್. ಇದು ನಮ್ಗೆ ಗೊತ್ತಿದೆ. ಈಗ ಈಗ ಶಬಾನ ಮೇಜಿನ ಹೊದಿಕೆ ಅಂಚುಗಳಿಗೆ ಅಲಂಕಾರ ಮಾಡಬೇಕೆಂದಿದ್ದಾಳಲ್ವಾ, ಹಾಗಾಗಿ ಹೊದಿಕೆಯ ಅಂಚಿನ ಉದ್ದ ಅದರ ಸುತ್ತಳತೆಗೆ ಸಮ. ನಾವು ಸುತ್ತಳತೆ ಕಂಡಿದ್ಬಿಟ್ರೆ ಆ ಅಂಚಿನ ಉದ್ದ ಕೂಡ ನಮ್ಗೆ ಸಿಕ್ಬಿಡುತ್ತೆ. ಸುತ್ತಳತೆ ಎಷ್ಟಾಗುತ್ತೆ ಮಕ್ಕಳ ಇಲ್ಲಿ ನೋಡೋಣ ಬನ್ನಿ. ಇದು ಆಯತಾಕಾರದ ಮೇಜಿನ ಹೊದಿಕೆ ಅಲ್ವಾ, ಹಾಗಾಗಿ ನಮ್ಗೀಗ್ಲೇ ತಿಳ್ಕೊಂಡಿದೀವಿ ಆಯತ ಸುತ್ತಳತೆ ಹೆಂಗ್ ಕಂಡಿಡಿಯೋದು. ಸುತ್ತಳತೆ ಅಂದ್ರೆ ಎರಡು ಗುಣಾಕಾರ ಉದ್ದ ಪ್ಲಸ್ ಅಗಲ. ಉದ್ದ ಪ್ಲಸ್ ಅಗಲ ಆವರಣದಲ್ಲಿ ಬರ್ದಿದ್ವಿ, ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ. ಅಂದ್ರೆ ಮೊದಲು ಅದನ್ನ ಕೂಡ್ಬೇಕು ಅಲ್ವಾ, ಎರಡು ಗುಣಾಕಾರ, ಇಲ್ಲಿ ಉದ್ದ 3 ಮೀಟರ್ ಅಗಲ 2 ಮೀಟರ್. ಆ 3 + 2 ಕೂಡಿದ್ರೆ 5 ಮೀಟರ್ ಅಂತ ಸಿಕ್ತು. ಅದನ್ನ ಎರಡರಿಂದ ಗುಣಿಸಿದ್ರೆ ನಮ್ಗೆ 10 ಮೀಟರ್ ಅಂತ ಸಿಕ್ತು. ಹಾಗಾಗಿ ಆ ಶಬಾನ ಅಲಂಕಾರ ಮಾಡಬೇಕೆಂದಿರೋ ಆ ಮೇಜಿನ ಹೊದಿಕೆಯ ಒಟ್ಟು ಉದ್ದ ಎಷ್ಟಾಗತ್ತೆ, 10 ಮೀಟರ್ ಆಗತ್ತೆ ಅಲ್ವಾ. ಉದಾಹರಣೆ ಎರಡು, ಒಬ್ಬ ಓಟಗಾರನು 50 ಮೀಟರ್ ಉದ್ದ ಮತ್ತು 25 ಮೀಟರ್ ಅಗಲವಿರುವ ಆಯತಾಕಾರದ ಉದ್ಯಾನವನವನ್ನು 10 ಸುತ್ತು ಸುತ್ತುತ್ತಾನೆ, ಅವನು ಕ್ರಮಿಸಿದ ಒಟ್ಟು ದೂರ ಕಂಡುಹಿಡಿಯಿರಿ. ನೋಡಿ, ಒಬ್ಬ ಓಟಗಾರ ಒಂದು ಉದ್ಯಾನವನದಲ್ಲಿ 10 ಸುತ್ತು ಹೋಗಿ ಬರ್ತಾನೆ. ಆ ಉದ್ಯಾನವನದ ಉದ್ದ ಮತ್ತು ಅಗಲ ಕೊಟ್ಟಿದೆ ನಮಗೆ, ಅವನು ಒಟ್ಟು ಓಡಿದ ಎಷ್ಟು ದೂರ ಅಂತ ಕಂಡಿಬೇಕು ನಾವಿಲ್ಲಿ. ಮಾಡುವ ಅದನ್ನ ಪರಿಹಾರ, ಆಯತಾಕಾರದ ಉದ್ಯಾನವನದ ಉದ್ದ ಎಷ್ಟು, 50 ಮೀಟರ್, ಅಗಲ 25 ಮೀಟರ್ ಅಂತ ಕೊಟ್ಟಿದೆ. ಈಗ ಓಟಗಾರ ಒಂದು ಸುತ್ತು ಕ್ರಮಿಸಿದ ದೂರ ಉದ್ಯಾನವನದ ಸುತ್ತಳತೆಗೆ ಸಮವಾಗಿರುತ್ತೆ ಅಲ್ವಾ ಮಕ್ಕಳೇ. ಅವನು ಒಂದು ಸುತ್ತು ಹೋಗಿ ಬಂದ್ರೆ ಆ ಉದ್ಯಾನವನದ ಸುತ್ತಳತೆಗೆ ಸಮವಾಗಿರುತ್ತೆ. ಈಗ ಮೊದಲು ಒಂದು ಸುತ್ತು ಎಷ್ಟು ಅಂತ ಕಂಡುಹಿಡಿಯಂತೆ ಬನ್ನಿ. ಈಗ ಆಯತಾಕಾರ ಉದ್ಯಾನವನ, ಹಾಗಾಗಿ ನಮ್ಗೆ ಸುತ್ತಳತೆ ಎಷ್ಟಾಗುತ್ತೆ,
ಎರಡು ಗುಣಾಕಾರ ಉದ್ದ ಪ್ಲಸ್ ಅಗಲ ಅಲ್ವಾ, ಉದ್ದ ಪ್ಲಸ್ ಅಗಲ ಆವರಣದಲ್ಲಿ ಬರ್ದಿರ್ತೀವಿ. ಉದ್ದ 50 ಮೀಟರ್, ಅಗಲ 25, ಅವೆರಡನ್ನ ಕೂಡಿದ್ರೆ 50 + 25 ಎಷ್ಟು ಮಕ್ಕಳೇ? 75 ಮೀಟರ್. ಅದನ್ನ ಎರಡರಿಂದ ಗುಣಿಸಿ ಎಷ್ಟು ಸಿಗುತ್ತೆ? 150 ಮೀಟರ್ ಅಂತ ಸಿಕ್ತು. ಅಂದ್ರೆ ಆಟಗಾರ ಒಂದು ಸುತ್ತ ಹೋಗಿ ಬಂದ್ರೆ 150 ಮೀಟರ್ ಸುತ್ತ ಅವನು ಓಡಿರ್ತಾನೆ. ಅಂದ್ರೆ ಆಟಗಾರನು ಒಂದು ಸುತ್ತು ಸುತ್ತಲೂ ಕ್ರಮಿಸಿದ ದೂರ ಎಷ್ಟು? 150 ಮೀಟರ್. ಆದ್ದರಿಂದ 10 ಸುತ್ತುಗಳಲ್ಲಿ ಅವನು ಕ್ರಮಿಸಿದ ದೂರ ಎಷ್ಟಾಗಿರುತ್ತೆ? 10 × 150 = 1500 ಮೀಟರ್. ಅಂದ್ರೆ ಆ ಓಟಗಾರ ಕ್ರಮಿಸಿದ ಒಟ್ಟಾರೆ ದೂರ ಎಷ್ಟಾಗಿದೆ ಮಕ್ಕಳೇ? 1500 ಮೀಟರ್ ಆಗಿದೆ ಅಂತ ನಾವು ಹೇಳ್ಬೋದು ಅಲ್ವಾ. ಉದಾಹರಣೆ 3 ನೋಡಿ. ಇಲ್ಲೊಂದು ಆಯತಾಕಾರದ ಚಿತ್ರ ಕೊಟ್ಟಿದೆ. ಅಲ್ಲಿ 150 ಸೆಂಟಿಮೀಟರ್ ಉದ್ದ ಅಂತ ಕೊಟ್ಟಿದೆ, ಅಗಲ 1 ಮೀಟರ್ ಅಂತ ಕೊಟ್ಟಿದೆ ಅಲ್ವಾ. 150 ಸೆಂಟಿಮೀಟರ್ ಉದ್ದ ಮತ್ತು 1 ಮೀಟರ್ ಅಗಲ ಹೊಂದಿರುವ ಆಯತದ ಸುತ್ತಳತೆ ಕಂಡಿಡೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಹೇಗ್ ಮಾಡೋದು ನೋಡೋಣ ಬನ್ನಿ. ಪರಿಹಾರ: ಉದ್ದ ಇಲ್ಲಿ 150 ಸೆಂಟಿಮೀಟರ್ ಅಂತ ಕೊಟ್ಟಿದೆ, ಆದ್ರೆ ಅಗಲ 1 ಮೀಟರ್ ಅಂತ ಕೊಟ್ಟಿದೆ. ಜ್ಞಾಪಕ ಇಟ್ಕೊಳ್ಳೋ ಮಕ್ಕಳ, ಎರಡು ಒಂದೇ ಪರಿಮಾಣದಲ್ಲಿ ಇರಬೇಕು, ಗೊತ್ತಾಯ್ತಾ? 1 ಸೆಂಟಿಮೀಟರ್ 1 ಮೀಟರ್ ಇದ್ರೆ ನಾವು ಅದು ಲೆಕ್ಕನ ಮುಂದುವರಿಸಬಾರ್ದು, ಅದನ್ನು ಕೂಡ ಒಂದೇ ಪರಿಮಾಣದಲ್ಲಿ ಬರೆಯಕ್ಕೆ ಪ್ರಯತ್ನ ಮಾಡ್ಬೇಕು. ಹಾಗಾಗಿ ಏನಾಗುತ್ತೆ, ಅಗಲ 1 ಮೀಟರ್ ನಾವು ಮೊದಲು ಅದನ್ನ 100 ಸೆಂಟಿಮೀಟರ್ ಅಂತ ಅದಕ್ಕೆ ಪರಿವರ್ತನೆ ಮಾಡೋಣ. ಈಗ ಆಯತದ ಸುತ್ತಳತೆ ನಮಗೆ ಗೊತ್ತು, ಎಷ್ಟಾಗುತ್ತೆ ಆಯತ ಸುತ್ತಳತೆ? 2 × ಉದ್ದ ಪ್ಲಸ್ ಅಗಲ. ಉದ್ದ 150 ಸೆಂಟಿಮೀಟರ್, ಅಗಲ 100 ಸೆಂಟಿಮೀಟರ್, ಅವೆರಡನ್ನ ಕೂಡಿದ್ರೆ 250 ಸೆಂಟಿಮೀಟರ್ ಆಯ್ತು. 250 × 2 = 500 ಸೆಂಟಿಮೀಟರ್. 500 ಸೆಂಟಿಮೀಟರ್ ಎಷ್ಟು ಮಕ್ಕಳೇ? 5 ಮೀಟರ್ ಆಗುತ್ತಲ್ವಾ ಅದು, ಯಾಕೆಂದ್ರೆ 1 ಮೀಟರ್ಗೆ 100 ಸೆಂಟಿಮೀಟರ್. ಹಾಗಾಗಿ 500 ಸೆಂಟಿಮೀಟರ್ಗೆ 5 ಮೀಟರ್ ಆಗುತ್ತೆ ಅಲ್ವಾ. ಹಾಗಾಗಿ ಕೊಟ್ಟಿರೋ ಆಯತದ ಸುತ್ತಳತೆ 5 ಮೀಟರ್ ಅಂತ ನಾವು ಹೇಳ್ಬೋದು. ಉದಾಹರಣೆ 4: ಒಬ್ಬ ರೈತನ ಜಮೀನಿನ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 240 ಮೀಟರ್ ಮತ್ತು 180 ಮೀಟರ್ ಆಗಿದೆ. ಅವನು ಈ ಜಾಗಕ್ಕೆ ಚಿತ್ರದಲ್ಲಿ ತೋರಿಸಿದಂತೆ 3 ಸುತ್ತು ಹಗ್ಗದ ಬೇಲಿಯನ್ನು ಹಾಕಲು ಬಯಸಿದನು. ಅವನು ಬಳಸಬೇಕಾದ ಹಗ್ಗದ ಒಟ್ಟು ಉದ್ದ ಎಷ್ಟು? ಚಿತ್ರ ನೋಡಿ ಮಕ್ಕಳು, ಮೇಲ್ಗಡೆ ಕೊಟ್ಟಿದೆ ಈ ತರ ಒಂದು ಆಯತಾಕಾರ ಒಂದು ಹೊಲ, ಒಬ್ಬ ರೈತಂದು, ಗೊತ್ತಾಯ್ತಾ? ಜಮೀನು, ಆ ಜಮೀನು ಉದ್ದ ಮತ್ತು ಅಗಲ ಕೊಟ್ಟಿದೆ ನಿಮಗೆ, 240 ಮೀಟರ್ ಮತ್ತು 180 ಮೀಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅವನದಕ್ಕೆ ಆ ಆಯತಾಕಾರ ಜಮೀನಿಗೆ 3 ಸುತ್ತು ಹಗ್ಗದ ಬೇಲಿ ಹಾಕಲು ಬಯಸಿದ್ದಾನೆ. ಕಾಣ್ತಾ ಇದೆ ಅಲ್ಲಿ ನೋಡಿ, ಹಗ್ಗದ ಬೇಲಿ ಕರಿ ಬಣ್ಣದ 3 ಸುತ್ತು ಹಾಕಿದೆ ಅಲ್ವಾ ಅದು. ಹಾಗಾಗಿ ಅವನು ಈ ಹಗ್ಗದ ಬೇಲಿ ಉದ್ದ ಎಷ್ಟು, ಒಟ್ಟು ಉದ್ದ ಎಷ್ಟು ಅಂತ ತಿಳ್ಕೋಬೇಕಾಗಿದೆ. ಮಾಡೋಣ ಬನ್ನಿ. ಪರಿಹಾರ: ರೈತನ ಜಮೀನಿನ ಸುತ್ತಳತೆಯನ್ನು 3 ಬಾರಿ ಸುತ್ತಬೇಕು, ಆದ್ದರಿಂದ ಬಳಸುವ ಹಗ್ಗದ ಒಟ್ಟು ಉದ್ದವು ಅದರ ಸುತ್ತಳತೆಯ 3/3 ಅಲ್ವಾ ಮಕ್ಕಳೇ. ಒಂದ್ಸತಿ ಹೋಗಿ ಬಂದ್ರೆ ಸುತ್ತಳತೆ ಸಿಗುತ್ತೆ ನಮಗೆ, ಇಲ್ಲಿ 3 ಬಾರಿ ಬೇಕು. ಹಾಗಾಗಿ ಸುತ್ತಳತೆ ನಾವು 3 ಸತಿ ಗುಣಿಸ್ಬೇಕಾಗತ್ತೆ ಇಲ್ಲಿ. ಈಗ ಜಮೀನು ಸುತ್ತಳತೆ ಎಷ್ಟು? ಜಮೀನು ಯಾವ ಆಕಾರದಲ್ಲಿದೆ? ಆಯತಾಕಾರ. ಹಾಗಾಗಿ ನಮ್ಗೆ ಆಯತದ ಸುತ್ತಳತೆ ಗೊತ್ತಲ್ವಾ ಎಷ್ಟು? 2 × ಉದ್ದ ಪ್ಲಸ್ ಅಗಲ. ಇಲ್ಲಿ ಉದ್ದ 240 ಮೀಟರ್, ಅಗಲ 180 ಮೀಟರ್, ಅವೆರಡನ್ನ ಕೂಡಿದಾಗ 240 + 180 420 ಮೀಟರ್ ಅಂತ ಆಯ್ತು. ಅದನ್ನ ಎರಡರಿಂದ ಗುಣಿಸಿ ಎಷ್ಟಾಯ್ತು ಮಕ್ಕಳೇ? 840 ಮೀಟರ್. ಈಗ ಬೇಕಾಗುವ ಹಗ್ಗದ ಒಟ್ಟು ಉದ್ದ 840 ಮೀಟರ್ ಒಂದ್ ಸುತ್ತಳತೆ ಆಯ್ತು. ಅವನು 3 ಸುತ್ತು ಹಾಕ್ಬೇಕು ಅಂತಿದ್ದಾನೆ, ಅದನ್ನ 3 ರಿಂದ ಗುಣಿಸಿ ಎಷ್ಟಾಗತ್ತ ಅವಾಗ? 2520 ಮೀಟರ್ ಅಂತ ಆಯ್ತು. ಅಂದ್ರೆ ಆ ರೈತನಿಗೆ ಒಟ್ಟು 2520 ಮೀಟರ್ ಅಷ್ಟು ಹಗ್ಗದ ಉದ್ದ ಬೇಕು 3 ಸುತ್ತು ಬೇಲಿ ಹಾಕೋದಿಕ್ಕೆ ಅಂತ ನಾವು ಹೇಳ್ಬೋದು ಅಲ್ವಾ. ಉದಾಹರಣೆ 5: 250 ಮೀಟರ್ ಉದ್ದ ಮತ್ತು 175 ಮೀಟರ್ ಅಗಲ ಇರುವ ಆಯತಾಕಾರದ ಉದ್ಯಾನವನಕ್ಕೆ ಪ್ರತಿ ಮೀಟರ್ಗೆ ₹12 ಬೇಲಿಯನ್ನು ಹಾಕಲು ತಗಲುವ ವೆಚ್ಚ ಕಂಡುಹಿಡಿಯಿರಿ. ಇಲ್ಲಿ ಮತ್ತೆ ಒಂದು ಆಯತಾಕಾರದ ಉದ್ಯಾನವನ ಕೊಟ್ಟಿದ್ದಾರೆ. ಅಲ್ಲಿ ನಾವು ಆ ಉದ್ಯಾನವನಕ್ಕೆ ಪ್ರತಿ ಮೀಟರ್ಗೆ ಬೇಲಿ ಹಾಕೋ ಖರ್ಚು ಕೂಡ ಕೊಟ್ಟಿದ್ದಾರೆ ₹12 ಅಂತ. ಹಾಗಾಗಿ ಒಟ್ಟು ಎಷ್ಟು ವೆಚ್ಚ ಆಗುತ್ತೆ ಅಂತ ನಾವು ಕಂಡಿಬೇಕು. ಮಾಡೋಣ ಬನ್ನಿ. ಪರಿಹಾರ: ಆಯತಾಕಾರದ ಉದ್ಯಾನವನದ ಉದ್ದ ಎಷ್ಟು? 250 ಮೀಟರ್.
ಆಯತಾಕಾರದ ಉದ್ಯಾನವನದ ಅಗಲ ಎಷ್ಟು? 175 ಮೀಟರ್. ಈಗ ಬೇಲಿಯ ವೆಚ್ಚ ಕಂಡುಹಿಡಿಯಲು ನಮಗೆ ಸುತ್ತಳತೆ ಬೇಕಾಗತ್ತೆ ಅಲ್ವಾ. ಸುತ್ತಳತೆ ಹೆಂಗ್ ಕಂಡುಹಿಡಿಯೋದು ಗೊತ್ತು ನಮ್ಗೆ, ಆಯತದ ಸುತ್ತಳತೆ ಎರಡು ಗುಣಾಕಾರ ಉದ್ದ ಪ್ಲಸ್ ಅಗಲ ಅಂತ. ಈಗ ಉದ್ದ ಎಷ್ಟು? 250, ಅಗಲ 175, ಅವೆರಡನ್ನ ಕೂಡಿದ್ರೆ 425 ಮೀಟರ್ ಅಂತ ಸಿಗುತ್ತೆ. ಅದನ್ನ ಎರಡರಿಂದ ಗುಣಿಸಿದ್ರೆ ನಮ್ಗೆ 850 ಮೀಟರ್. ಈ 850 ಮೀಟರ್ ಅನ್ನೋದು ಈ ಉದ್ಯಾನವನದ ಸುತ್ತಳತೆ ಅಲ್ವಾ ಮಕ್ಕಳೇ. ಈಗ ಸುತ್ತಳತೆ ಸಿಕ್ತು ನಮ್ಗೆ, ಹಾಗಾಗಿ ಉದ್ಯಾನವನಕ್ಕೆ ಬೇಲಿ ಹಾಕಲು ತಗಲುವ ಒಟ್ಟು ವೆಚ್ಚ ಎಷ್ಟು? ಸುತ್ತಳತೆ ಗುಣಾಕಾರ ನಮ್ಗೆ ಅಲ್ಲಿ ಪ್ರತಿ ಮೀಟರ್ಗೆ ಎಷ್ಟು ಖರ್ಚು ಅಂತ ಹೇಳಿದ್ರು ಅಲ್ವಾ, ಎಷ್ಟು? ರೂಪಾಯಿ 12 ಖರ್ಚಾಗತ್ತೆ. ಹಾಗಾಗಿ ರೂಪಾಯಿ 12 ಗುಣಾಕಾರ 850 ಅಂದ್ರೆ ಎಷ್ಟಾಗತ್ತೆ? ರೂಪಾಯಿ 10,200. ಹಾಗಾಗಿ ಉದ್ಯಾನವನಕ್ಕೆ ಬೇಲಿ ಹಾಕಲು ತಗಲುವ ಒಟ್ಟು ವೆಚ್ಚ ಎಷ್ಟಾಗತ್ತೆ ಮಕ್ಕಳೇ? 10,200. ಗೊತ್ತಾಗ್ತೀಯ ಹೇಗ್ ಮಾಡಿದ್ವಿ ಅಂತ? ಮಕ್ಕಳೇ ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ ಬಾಯ್.